subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆದು ಅಂದರೆ ಕಾಬೂಲಿ ಕಡಲೆದು ಕೋಕೋನಟ್ ಮಿಲ್ಕ್ ತೆಂಗಿನಕಾಯಿ ಮಿಲ್ಕ್ ಯೂಸ್ ಮಾಡಿಬಿಟ್ಟು ಹೇಗಪ್ಪ ಗ್ರೇವಿ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಅದಕ್ಕೆ ನಾನು ನೆನೆಸಿಟ್ಟಿರುವಂಥ 1 ಕಪ್ಪು ಕಾಬೂಲಿ ಕಡಲೆನ ಕುಕ್ಕರ್ಗೆ ಹಾಕಿದ್ದೀನಿ. ಅದಕ್ಕೆ ಉಪ್ಪು ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ 1/8 ಸ್ಪೂನ್ ಹಾಕ್ಕೊಳ್ಳಿ, ಮತ್ತು ನೀರು 1 ಕಪ್ ಹಾಕ್ಕೊಳ್ಳಿ ಕುಕ್ ಮಾಡಲಿಕ್ಕೆ. ಹಾಗೆ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು 10-12 ಮಿನಿಟ್ಸ್ ತನಕ ಸಾಫ್ಟಾಗಿ ಕುಕ್ಕಾಗಿ ಬರೋ ತನಕ ಕುಕ್ ಮಾಡಿ. ಆಯಿಲ್ ಹಾಕೋದು ಯಾಕೆ ಅಂದರೆ ಕುಕ್ಕಾಗಬೇಕು ಅಂತ. ಈಗ ನೋಡಿ, ಕುಕ್ಕಿಂಗ್ ಆಯಿಲು 2 ಟೇಬಲ್ಸ್ಪೂನ್ ಪ್ಯಾನ್ಗೆ ಹಾಕ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ ಆನಿಯನ್ ಕಟ್ ಮಾಡೋದು 1 ಕಪ್ ಹಾಕ್ಕೊಳ್ಳಿ, ಸಪೂರ ಕಟ್ ಮಾಡೋದು. ಚೆನ್ನಾಗಿ ಫ್ರೈ ಮಾಡಬೇಕು, ಅದಕ್ಕೆ ಸಾಲ್ಟ್ ಹಾಕೋಬೇಕಾಗತ್ತೆ. ಅದಕ್ಕೆ ಹಾಕಿದ್ವಿ ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಇದನ್ನು ಚೆನ್ನಾಗಿ ಎರೋಮೆಟಿಕ್ಕು ಮತ್ತು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಚೆನ್ನಾಗಿ ಮಾಡಿ ನೋಡಿ. ಇವಾಗ ಟ್ರಾನ್ಸ್ಲೂಸೆಂಟ್ ಆಯಿತು ಆನಿಯನ್ನು. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, 1 ಟೇಬಲ್ ಸ್ಪೂನ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟು. ಮತ್ತು ಚೆನ್ನಾಗಿ ಅರೋಮೆಟಿಕ್ ಆಗಿ ಅದು ಪರಿಮಳಯುಕ್ತ ಆಗಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಈಗ ಅದಕ್ಕೆ 1 ಕಟ್ ಮಾಡಿರುವಂಥ ಗ್ರೀನ್ ಚಿಲ್ಲಿ ಸಪೂರ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಅದನ್ನು ಅಷ್ಟೇ ಅರೋಮೆಟಿಕ್ ಪರಿಮಳಯುಕ್ತ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ಟೊಮೆಟೊ ಪ್ಯೂರಿ 1 ಕಪ್ ಹಾಕ್ಕೊಳ್ಳಿ. 2-3 ಟೊಮೆಟೋದನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ 1 ಕಪ್ಪು, ಅದನ್ನು ಹಾಕ್ಕೊಳ್ಳಿ. ಮತ್ತು ಅದು ಮಶಿ ಆಗೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ. ಈಗ ಟೊಮೆಟೊ ನೋಡಿ ಮಶಿ ಆಯಿತು. ಈಗ ಅದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕಿ 1/2 ಟೀಸ್ಪೂನು, ಮತ್ತು ಬ್ಯಾಡಗಿ ಚಿಲ್ಲಿ ಪೌಡ್ರ್ 1 ಟೀಸ್ಪೂನ್ ಹಾಕಿ, ಹಾಗೆ ಜೀರಿಗೆ ಪೌಡ್ರ್ ಹಾಕಿ 1/4 ಟೀಸ್ಪೂನು, ಧನಿಯಾ ಪೌಡ್ರ್ ಹಾಕಿ 1 ಟೀಸ್ಪೂನು, ಕಿಚನ್ ಕಿಂಗ್ ಮಸಾಲ ಪೌಡ್ರ್ 1 ಟೀಸ್ಪೂನ್ ಹಾಕಿ, ಗರಂ ಮಸಾಲ ಪೌಡ್ರ್ 1/4 ಟೀಸ್ಪೂನ್ ಹಾಕಿ, ಮತ್ತು ಎಲ್ಲನೂ ಚೆನ್ನಾಗಿ ಆರೋಮೆಟಿಕ್ ಆಗೋ ತನಕ ಪೂರ್ತಿ 1-2-3 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದ್ಬಿಟ್ಟು, ಎಲ್ಲ ಫ್ರೈ ಆಯಿತು. ಈಗ ಅದಕ್ಕೆ ಕುಕ್ ಮಾಡ್ಕೊಂಡಿರೋವಂತಹ ಕಾಬೂಲಿ ಕಡಲೆನ ಹಾಕ್ಕೊಳ್ಳಿ, ಯಾವಾಗಲೇ ಇಟ್ಟಿದ್ವಲ್ಲ ಕುಕ್ಕರಲ್ಲಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಮ್ಯಾಷರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು. ಕುಕ್ ಆಗಿದೆ ಆದ್ರೂ ನಮಗೆ ಗ್ರೇವಿ ಸ್ವಲ್ಪ ಥಿಕ್ಕನಾಗಿ ಬರೋಕ್ಕೋಸ್ಕರ ನಾವು ಮಾಡ್ತೀವಿ ಇದನ್ನು. ನೋಡಿ, ಇದಕ್ಕೆ ಇವಾಗ ಕೋಕೋನಟ್ ಮಿಲ್ಕ್ ಥಿಕ್ ನಾನು ತೆಗೆದಿಟ್ಕೊಂಡಿರೋದು ಇಟ್ಟಿದ್ದೀನಿ, ಅದನ್ನು ಹಾಕಿ 1 ಕಪ್ಪು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಅದನ್ನು ಬಾಯ್ಲ್ ಮಾಡಬೇಕು ಲೋ ಫ್ಲೇಮಲ್ಲಿ, ಒಂದು 2-3-4 ಮಿನಿಟ್ಸ್ ತನಕ ಬಾಯ್ಲ್ ಮಾಡಬೇಕು. ಈಗ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿ 1/2 ಟೀಸ್ಪೂನು, ಅದನ್ನು ಅಷ್ಟೇ ಚೆನ್ನಾಗಿ ಬಾಯ್ಲ್ ಮಾಡಿ. ನೋಡಿ ಇವಾಗ ಬಾಯ್ಲ್ ಆಗ್ತಾ ಇದೆ, ನೋಡಿದ್ರಲ್ಲ ನೀವು. ಈಗ ಚೆನ್ನಾಗಿ ಕಂಬೈನ್ ಮಾಡಿ ಮತ್ತು ಬಾಯ್ಲ್ ಮಾಡಿ ಅದನ್ನು. ಈಗ ಅದಕ್ಕೆ ಲೆಮನ್ ಜಸ್ಟ್ ಹಾಕೋಬೇಕು. ಲೆಮನ್ ಜಸ್ಟ್ ಏನಂದರೆ ಲೆಮನ್ನ ನಾವು ಇಡೀ ಲೆಮನ್ ಇಟ್ಕೊಂಡು ಗ್ರೇಟ್ ಮಾಡಬೇಕು, ಆ ವೈಟ್ ಪಾರ್ಟ್ ಕಾಣೋ ತನಕ ಪೂರ್ತಿ ಆ ಕಡೆ ಈ ಕಡೆ ಮಾಡಬೇಕು. ಅದನ್ನೊಂದು 1/8 ಟೀಸ್ಪೂನ್ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ಅದನ್ನು ಚೆನ್ನಾಗಿ ಕಂಬೈನ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಗಾರ್ನಿಶ್ ಮಾಡಿಬಿಡಿ. ಈಗ ನೋಡಿ, ರೆಡಿ ಆಯಿತು ಯಮ್ಮಿ ಚಿಕ್ಪಿ ಕರಿ ಇನ್ ಕೋಕೋನಟ್ ಮಿಲ್ಕ್. ಇದು ನೀವು ಅನ್ನದ ಜೊತೆ ಸವಿಬೋದು, ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಸೀ ಲೇಟರ್, ಬಾಯ್.